ಹಲೋ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಏನು ಕೂಡ ಪ್ರಿಪ್ರೇಷನ್ ಮಾಡದೇ ಇದ್ದಾಗ ಅಥವಾ ನಿಮಗೆ ಅರ್ಜೆಂಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು, ಇನ್ಸ್ಟೆಂಟಾಗಿ ಏನಾದರೂ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಈ ದೋಸೆಯನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಆರೋಗ್ಯದಾಯಕವಾಗಿರುವಂತಹ ಒಂದು ದೋಸೆ ಅಂತಲೇ ಹೇಳ್ಬೋದು. ಬನ್ನಿ, ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ದೋಸೆ ಮಾಡೋದಕ್ಕೆ ತೆಳು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ. 2 ಕಪ್ನಷ್ಟು ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ತೆಳು ಅವಲಕ್ಕಿ ಇಲ್ಲ ಅಂದರೆ ನೀವು ದಪ್ಪ ಅವಲಕ್ಕಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಕೈಯಲ್ಲಿ ಒಂದ್ಸರ್ತಿ ಈ ರೀತಿ ಕಲಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ನೀರನ್ನು ಹೀರ್ಕೊಳ್ಳಿ ಅಂತ ಈ ರೀತಿ ಕಲಸ್ಕೊಂಡಾದಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರಿನಲ್ಲಿ ಈಗಾಗಲೇ ಕಲಸಿರೋದ್ರಿಂದ ಇದಕ್ಕೆ ನೀರು ಹಾಕ್ತಾ ಇಲ್ಲ. ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಅರಿಬೋದು. ನಾನೀಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಮತ್ತು ಈ ಅವಲಕ್ಕಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಸುಮಾರು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಕಲಸುವಾಗ ಇದಕ್ಕೆ ಒಂದೇ ಸಲಕ್ಕೆ ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಕಲಸ್ಕೊಳ್ತಾ ಹೋಗಿ. ನಾನು ಇದಕ್ಕೆ ಸುಮಾರು 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀವು ನೋಡಿಕೊಂಡು ನಾನು ಹೇಳಿದ್ದೀನಂತ 1.5 ಕಪ್ ಒಂದೇ ಸಲಕ್ಕೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಸಿಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆದರೆ ನೀವು ಬೇಕಾದರೆ ಒಂದು ಸ್ವಲ್ಪ ರವೆಯನ್ನು ಸೇರಿಸ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಸಿ ಆದಮೇಲೆ ಮುಚ್ಚಳ ಮುಚ್ಚಿ ನಾನಿದನ್ನು 15 ಅಥವಾ 20 ನಿಮಿಷ ಹಾಗೆಯೇ ಬಿಡಬೇಕು. ನಾನಿದನ್ನು 20 ನಿಮಿಷ ಇಟ್ಟಿದ್ದೇನೆ. 20 ನಿಮಿಷದ ನಂತರ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾವು ವಿಸ್ಕರ್ನಿಂದ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು ನೋಡಿ. ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ದೋಸೆ ಮಾಡೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ತವ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸೌಟ್ನಷ್ಟು ಹಿಟ್ಟನ್ನು ಹಾಕಿ ದೋಸೆ ಹಾಕ್ತಾ ಇದ್ದೀನಿ. ನಿಮಗೆ ಅಡುಗೆ ಸೋಡಾ ಬೇಕಾದರೆ ನೀವು ತುಂಬ ಜಾಸ್ತಿ ಕಣ್ಣುಕಣ್ಣು ಈ ರೀತಿ ದೋಸೆ ಜಾಸ್ತಿ ಆ ರೀತಿ ಆಗಬೇಕು ಅಂತಿದ್ರೆ ನೀವು ಅಡುಗೆ ಸೋಡವನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನಿಲ್ಲಿ ತುಂಬ ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ, ಸ್ವಲ್ಪ ಸಾಫ್ಟ್ನೆಸ್ ಬರೋದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ಮುಚ್ಚಳ ಮುಚ್ಚಿ ನೋಡಿ ದೋಸೆಯನ್ನು ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ. ಹಾಗೆಯೇ ರುಚಿ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆ ರುಚಿಯುಳ್ಳ ದೋಸೆ ಮೊಸರು ಹಾಕಿರೋದ್ರಿಂದ ಒಂದು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಳ್ಬೋದು. ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ತುಂಬಾ ಅರ್ಜೆಂಟಾಗಿ ನಾನು ತಿಂಡಿ ಮಾಡಬೇಕು, ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಈ ರೀತಿಯ ಇನ್ಸ್ಟೆಂಟ್ ದೋಸೆಗಳನ್ನು ನೀವು ಮಾಡ್ಕೊಳ್ಬೋದು. ತುಂಬ ಪ್ರಿಪ್ರೇಷನ್ ಇದಕ್ಕೆ ಏನು ಬೇಡ, ತುಂಬ ಬೇಗ ಕೂಡ ಮಾಡ್ಕೊಳ್ಬೋದಲ್ವಾ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆಯನ್ನು ಬಳಸ್ಕೊಳ್ಬೋದು. ಅದನ್ನು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ನಂತರ ಅದಕ್ಕೆ ಹಾಕಿ ನೀವು ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾನು 2 ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. 1 ರೋಸ್ಟಾಗಿ ದೋಸೆ ಮಾಡ್ಕೊಂಡಿದ್ದೀನಿ ಕೆಲವೊಂದು, ಆಮೇಲೆ ಸಾಫ್ಟಾಗಿ ಕೆಲವು ದಪ್ಪ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ. 2 ದೋಸೆನ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.